ಮಕ್ಳೆ ನಮಸ್ಕಾರ ಇವತ್ತು ನಾವು ಭಾಗ್ಯಶಿಲ್ಪಿಗಳು ಉಳಿದ ಭಾಗವನ್ನು ಕಲಿಯೋಣ ನಾಲ್ವಡಿ ಕೃಷ್ಣರಾಜ ಒಡೆಯರ ಅನೇಕ ಕೊಡುಗೆಗಳನ್ನ ನಾವು ನೋಡಿದ್ದೀವಿ ಅದಲ್ಲದೆ ಅವರು ನಮ್ಮ ಕರ್ನಾಟಕಕ್ಕೆ ಅಲ್ಲದೆ ಇಡೀ ದೇಶಕ್ಕೆ ಕರ್ನಾಟಕಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅದರ ಬಗ್ಗೆ ಮತ್ತಷ್ಟು ವಿವರಗಳನ್ನ ತಿಳಿದುಕೊಳ್ಳೋಣ ಇವರ ಕಾಲದಲ್ಲಿ ಗ್ರಾಮ ನಿರ್ಮಲೀಕರಣ ವೈದ್ಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಸ್ವಯಂ ಅಂದ್ರೆ ತಾವೇ ತಮ್ಮ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಎಲ್ಲ ಅನುಕೂಲಗಳನ್ನ ತಾವೇ ನಡೆಸಿಕೊಳ್ಳುವಂತಹ ಒಂದು ಕ್ಷೇತ್ರಗಳಾಗಿ ನಿರ್ಮಾಣಗೊಂಡವು ಮೈಸೂರು ಸಂಸ್ಥಾನವನ್ನು ಮಾದರಿ ಸಂಸ್ಥಾನವನ್ನಾಗಿ ರೂಪಿಸಿದರು ಎಲ್ಲ ಸಂಸ್ಥಾನಗಳಿಗೆ ಮೈಸೂರು ಸಂಸ್ಥಾನ ಮಾದರಿ ಸಂಸ್ಥಾನವಾಗಿ ರೂಪುಗೊಂಡಿತು ಕಾನೂನುಗಳ ಹರಿಕಾರ ಎಂದು ಹೆಸರಾದರು ಸಾಮಾಜಿಕ ಸಮಾಜಕ್ಕೋಸ್ಕರ ಅನೇಕ ಕಾನೂನುಗಳನ್ನು ಮಾಡಿ ಸಾಮಾಜಿಕ ಹರಿಕಾರ ಎಂದು ಹೆಸರಾದರು ಸಾಹಿತ್ಯ ಸಂಗೀತ ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಒತ್ತು ನೀಡಿದರು ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಪ್ರಾರಂಭಿಸಿದರು ಈಗಲೂ ನಾವು ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಕಾಣಬಹುದಾಗಿದೆ ಮೈಸೂರು ಅರಸೀಕೆರೆ ಬೆಂಗಳೂರು ಚಿಕ್ಕಬಳ್ಳಾಪುರ ಚಿಕ್ಕಜಾಜೂರು ಚಿತ್ರದುರ್ಗ ನಂಜನಗೂಡು ಚಾಮರಾಜನಗರ ತರೀಕೆರೆ ಶಿವಮೊಗ್ಗ ಆನಂದಪುರ ಈ ಎಲ್ಲ ರೈಲು ಮಾರ್ಗಗಳನ್ನು ಒಂಬೈನೂರ ಮೂವತ್ತೊಂದರ ವೇಳೆಗೆ ಪೂರೈಸಲಾಯಿತು ಇವರ ಕಾಲದಲ್ಲಿ ಅನೇಕ ಊರುಗಳ ರೈಲು ಸಂಚಾರ ಮಾರ್ಗಗಳನ್ನು ಪೂರ್ತಿ ಮಾಡಲಾಯಿತು ಒಂಬೈನೂರ ಏಳರಲ್ಲಿ ವಾಣಿ ವಿಲಾಸ ಸಾಗರ ಮಾರಿ ಕಣಿವೆ ಅಂತನೂ ಕರೀತಾರೆ ವಾಣಿ ವಿಲಾಸ ಸಾಗರ ಕಟ್ಟಲ್ಪಟ್ಟಿತು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕೃಷ್ಣರಾಜ ಸಾಗರ ಇವರ ಬೃಹತ್ ಮುಂಗಾಣಿಕೆಯ ಕೊಡುಗೆ ನಮ್ಮ ಕೃಷ್ಣರಾಜಸಾಗರ ಮೈಸೂರಿನಲ್ಲಿರುವಂತಹ ಬೃಹತ್ ಅಣೆಕಟ್ಟನ್ನ ಇವರ ಒಂದು ಕಾಣ್ಕೆಯೇ ಇವರ ಕೊಡುಗೆಯಲ್ಲಿ ಮುಂಚೂಣಿಯಲ್ಲಿ ನಮ್ಮ ಕೃಷ್ಣರಾಜಸಾಗರ ಅಣೆಕಟ್ಟು ಇದೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಉಚಿತ ಮತ್ತು ಕಡ್ಡಾಯವಾಗಿ ಪ್ರಾರಂಭಿಸಲಾಯಿತು ನೋಡಿ ಅವಾಗಲೇ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಕಡ್ಡಾಯವಾಗಿ ಮತ್ತು ಉಚಿತವಾಗಿ ಯಾವುದೇ ಹಣವನ್ನ ಪಡೆಯದೆ ಪ್ರಾರಂಭಿಸಿದ್ರು ನಾಡಿನಲ್ಲೇ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯವಾದ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ಕೀರ್ತಿ ನಾಲ್ವಡಿಯವರಿಗೆ ಸಲ್ಲುತ್ತದೆ ಸೊ ಮೊದಲನೇ ವಿಶ್ವವಿದ್ಯಾನಿಲಯ ನಮ್ಮ ಕರ್ನಾಟಕದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವನ್ನ ಸ್ಥಾಪಿಸಿದಂತಹ ಹೆಸರು ಅವರಿಗೆ ಸಲ್ಲುತ್ತದೆ ಇನ್ನೂರ ಎಪ್ಪತ್ತು ಉಚಿತ ಆಸ್ಪತ್ರೆಗಳು ಕಾರ್ಯಾರಂಭ ಮಾಡಿದವು ಉಚಿತ ಜನರಿಗೆ ಯಾವುದೇ ಹಣವನ್ನು ಪಡೆಯದೆ ಫ್ರೀಯಾಗಿ ಉಚಿತವಾಗಿ ಅನೇಕ ಆಸ್ಪತ್ರೆಗಳನ್ನ ಕಟ್ಟಿದರು ವಾಣಿಜ್ಯ ಕ್ಷೇತ್ರದಲ್ಲಿ ಮೈಸೂರು ಬ್ಯಾಂಕಿನ ಸ್ಥಾಪನೆ ಆರ್ಥಿಕ ಅಭಿವೃದ್ಧಿಯ ಸಂಕೇತ ಸೊ ಇಲ್ಲಿ ಕ್ಷೇತ್ರದಲ್ಲಿ ವಾಣಿಜ್ಯ ಕ್ಷೇತ್ರದಲ್ಲಿ ಮೈಸೂರು ಬ್ಯಾಂಕ್ ಅನ್ನ ಅವರು ಸ್ಥಾಪಿಸಿದ್ರು ಸಾವಿರದ ಒಂಬೈನೂರ ಆರರಲ್ಲಿ ಸಹಕಾರ ಸಂಘಗಳನ್ನು ಸ್ಥಾಪಿಸಲಾಯಿತು ಅನೇಕ ಸಂಘಗಳನ್ನು ಅವರವರ ರಾಜ್ಯಗಳ ಮಟ್ಟದಲ್ಲಿ ಅನೇಕ ಸಹಕಾರ ಸಂಘಗಳನ್ನು ಕೂಡ ಇವರ ಕಾಲದಲ್ಲಿ ಸ್ಥಾಪಿಸಲಾಯಿತು ಪ್ರಾರಂಭಗೊಂಡವು ಜಾರಿ ಮಾಡಿದ ಸಾಮಾಜಿಕ ಕಾನೂನುಗಳು ಯಾವುದೆಲ್ಲ ಕಾನೂನುಗಳು ಜಾರಿಗೊಂಡವು ಇವರ ಕಾಲದಲ್ಲಿ ಮೊದಲನೇದಾಗಿ ಸಾವಿರದ ಒಂಬೈನೂರ ಒಂಬತ್ತು ದೇವದಾಸಿ ಪದ್ಧತಿ ನಿಷೇಧ ಹೆಣ್ಣು ಮಕ್ಕಳನ್ನು ದೇವರಿಗೆ ಅಂತ ಅರ್ಪಿಸಿ ದೇವಸ್ಥಾನದಲ್ಲಿ ಬಿಟ್ಟು ದೇವದಾಸಿ ಪದ್ಧತಿಯನ್ನ ಮಾಡ್ತಿದ್ರು ಅದನ್ನ ನಿಷೇಧಗೊಳಿಸಿದ್ರು ಸಾವಿರದ ಒಂಬೈನೂರ ಹತ್ತರಲ್ಲಿ ಬಸವಿ ಪದ್ಧತಿ ಇದು ಕೂಡ ಈ ದೇವದಾಸಿ ಬಸವಿ ಅಂತ ಹೆಣ್ಣು ಮಕ್ಕಳು ಒಳಗಾಗ್ತಾ ಇದ್ರು ಈ ಪದ್ಧತಿಗಳಿಂದ ಅದನ್ನೆಲ್ಲ ರದ್ದು ಮಾಡಿದರು ಗೆಂಚೆ ಪೂಜೆ ಪದ್ಧತಿ ಇದರಲ್ಲೂ ಕೂಡ ಹೆಣ್ಣು ಮಕ್ಕಳ ಶೋಷಣೆ ನಡೆಯುತ್ತಿತ್ತು ಸಂಪೂರ್ಣ ಸಂಪೂರ್ಣ ನಿರ್ಮೂಲನೆ ಇದನ್ನ ಇಡೀ ಸಮಾಜದಿಂದ ಕಿತ್ತು ಹಾಕಲಾಯಿತು ಸಾವಿರದ ಒಂಬೈನೂರ ಮೂವತ್ತಾರು ವೇಶ್ಯಾವೃತ್ತಿ ತಡೆಗಟ್ಟುವ ಕಾಯ್ದೆ ವಿಧವಾ ಮರು ವಿವಾಹ ಕಾಯ್ದೆ ಯಾರು ವಿಧವೆ ಇರ್ತಾರೋ ಅವರಿಗೆ ಮರು ವಿವಾಹವಾಗುವಂತಹ ಒಂದು ಕಾಯ್ದೆಯನ್ನು ಸ್ತ್ರೀಯರಿಗೆ ಕಡ್ಡಾಯ ಶಿಕ್ಷಣ ಎಲ್ಲ ಹೆಣ್ಣು ಮಕ್ಕಳಿಗೆ ಬಹಳ ಹಿಂದೆ ಅವರ ಕಾಲದಲ್ಲಿ ಯಾರು ಶಾಲೆಗೆ ಹೋಗ್ತಾ ಇರಲಿಲ್ಲ ಶಿಕ್ಷಣ ಪಡೆಯುವಂತಹ ಅವಕಾಶದಿಂದ ಹೆಣ್ಣು ಮಕ್ಕಳು ವಂಚಿತರಾಗ್ತಿದ್ರು ಅವರಿಗೆಲ್ಲ ಶಿಕ್ಷಣ ಕೊಡಿಸುವಂತಹ ಜಾರಿಯನ್ನು ಕಡ್ಡಾಯ ಮಾಡಲಾಯಿತು ಈ ಎಲ್ಲ ಕಾನೂನುಗಳು ಹೆಣ್ಣು ಮಕ್ಕಳ ಪರವಾಗಿ ಅನೇಕ ಕಾನೂನುಗಳನ್ನು ಮಾಡಿದರು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಶಾಲಾ ಪ್ರವೇಶಕ್ಕೆ ಜಾತಿ ಪರಿಗಣನೆಯ ನಿಷೇಧ ನಿಷೇಧ ಯಾವಾಗ ಶಾಲೆಗೆ ಸೇರ್ಕೋಬೇಕಾದ್ರೆ ಅಲ್ಲಿ ಯಾವ ಜಾತಿ ಅಂತ ಕೇಳುವಂತಹ ಒಂದು ಪದ್ಧತಿಯನ್ನು ಕೂಡ ಇವರು ತೆಗೆದು ಹಾಕಿದರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಮಾಧ್ಯಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದತಿ ಇಲ್ಲಿ ಮಾಧ್ಯಮಿಕ ಶಾಲೆ ಅಂತ ಹೇಳಿದ್ರೆ ಅಹ್ ಪ್ರಾಥಮಿಕ ಶಾಲೆಯನ್ನು ಮುಗಿಸಿದ್ಮೇಲೆ ಮಾಧ್ಯಮಿಕ ಶಾಲೆ ಐದು ಆರು ಏಳನೇ ತರಗತಿಯಿಂದ ಅಲ್ಲಿ ಶುಲ್ಕ ಅಲ್ಲಿ ಕಟ್ಟುವಂತಹ ಫೀಸ್ ಅಲ್ಲಿ ಕಟ್ಟುವಂತಹ ಹಣವನ್ನು ಕೂಡ ಇಲ್ಲಿ ಉಚಿತವಾಗಿ ಅವರಿಗೆ ಶಿಕ್ಷಣವನ್ನ ಒದಗಿಸ್ಬೇಕು ಅಂತ ಹೇಳಿ ರದ್ದತಿ ಮಾಡಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನದ ಹಕ್ಕು ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಮತದಾನ ಮಾಡುವಂತಹ ಸಾಮಾಜಿಕವಾಗಿ ಯಾವುದೇ ಕಾನೂನುಗಳಿರ್ಲಿಲ್ಲ ತುಂಬಾ ಶೋಷಣೆಗೆ ಒಳಗಾಗ್ತಿದ್ರು ಇಲ್ಲಿ ಇವರ ಸಮಯದಲ್ಲಿ ಮೊದಲನೇ ಬಾರಿಗೆ ಹೆಣ್ಣು ಮಕ್ಕಳಿಗೆ ಮತದಾನ ಮಾಡುವಂತಹ ಚುನಾವಣೆಯಲ್ಲಿ ಮತದಾನ ಮಾಡುವಂತಹ ಹಕ್ಕನ್ನು ಕೂಡ ಇವರು ಪ್ರಾರಂಭಿಸಿದ್ರು ಸಾವಿರದ ಒಂಬೈನೂರ ಐದು ಸಹಕಾರಿ ಕಾರ್ಮಿಕ ಪರಿಹಾರ ಕೈ ಕಾಯ್ದೆ ಕಾರ್ಮಿಕರಿರ್ತಾರಲ್ಲ ಕೆಲಸಗಾರರು ಅವರಿಗೂ ಕೂಡ ಕಾಯ್ದೆಯನ್ನು ಮಾಡಿದರು ಸಾವಿರದ ಒಂಬೈನೂರ ಹದಿಮೂರು ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ ಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಅನುಕು ಅನೇಕ ಕಾನೂನುಗಳನ್ನ ಮಾಡಿ ಅಲ್ಲಿ ಒಂದು ಕಾಯ್ದೆಯನ್ನ ಮಾಡಿದ್ರು ಸಾವಿರದ ಒಂಬೈನೂರ ಹದಿನೆಂಟು ಗ್ರಾಮ ಪಂಚಾಯಿತಿಗಳ ಕಾಯ್ದೆಗಳನ್ನು ಜಾರಿಗೆ ತಂದು ನಾಡಿನ ಅಭಿವೃದ್ಧಿಗೆ ಶ್ರಮಿಸಿದರು ನಮ್ಮ ಇಡೀ ನಾಡಿನ ಅಭಿವೃದ್ಧಿಗೆ ಎಷ್ಟೆಲ್ಲ ಕಾನೂನುಗಳನ್ನು ತಂದು ಎಲ್ಲ ವರ್ಗದ ಜನರಿಗೆ ಸಹಾಯವಾಗುವಂತೆ ಅಭಿವೃದ್ಧಿ ನಮ್ಮ ಇಡೀ ನಾಡು ಅಭಿವೃದ್ಧಿಯ ಮೆಟ್ಟಲ ಮೇಲೆ ನಿಲ್ಲುವಂತೆ ಇವರು ಮಾಡಿದ್ರು ಇವರಲ್ಲದೆ ಸರ್ ಎಂ ವಿಶ್ವೇಶ್ವರಯ್ಯ ಇವರ ಬಗ್ಗೆ ಕೆಲವು ವಿಷಯಗಳನ್ನ ಮಕ್ಕಳನ್ನು ನಾವೀಗ ತಿಳಿದುಕೊಳ್ಳೋಣ ಪಂಡಿತ್ ಜವಾಹರ್ ಲಾಲ್ ನೆಹರು ಅವರು ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯ ಅವರ ಶತಮಾನೋತ್ಸವ ಶತಮಾನೋತ್ಸವ ಸಮಾರಂಭದಲ್ಲಿ ಅವರ ಬಗ್ಗೆ ಈ ರೀತಿ ನುಡಿದರು ಇಲ್ಲಿ ಪಂಡಿತ್ ಜವಾಹರ್ ಲಾಲ್ ನೆಹರು ಅವರು ಬೆಂಗಳೂರಿನಲ್ಲಿ ಒಂದು ವಿಶ್ವೇಶ್ವರಯ್ಯನವರ ಶತಮಾನೋತ್ಸವ ಶತ ಅಂದ್ರೆ ನೂರು ನೂರು ವರ್ಷಗಳು ತುಂಬಿದ ಸಂದರ್ಭದಲ್ಲಿ ಒಂದು ಸಮಾರಂಭವನ್ನ ಏರ್ಪಡಿಸಿದ್ರು ಅಲ್ಲಿಗೆ ಬಂದಿದ್ದಂತಹ ಜವಾಹರಲಾಲ್ ಲಾಲ್ ನೆಹರು ಅವರು ಏನಂತ ಹೇಳಿದ್ರು ಅವರ ಬಗ್ಗೆ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಹೇಳಿದ ಮಾತು ಯಾವುದು ಅವರ ಒಂದೊಂದು ಮಾತುಗಳು ಸರ್ ಎಂ ವಿ ಅಕ್ಷರ ಅವರಿಗೆ ಅಕ್ಷರಶಃ ಸಲ್ಲುತ್ತಿದ್ದವು ಅವರು ಹೇಳಿದಂತಹ ಅವರು ಅಹ್ ಲಾಲ್ ನೆಹರು ಅವರು ವಿಶ್ವೇಶ್ವರಯ್ಯನನ್ನು ಅನೇಕ ಮಾತುಗಳಿಂದ ಹೊಗಳಿದ್ರು ಆ ಎಲ್ಲ ಮಾತುಗಳು ಅಕ್ಷರಶಃ ಅವರು ಹೇಳಿದಂತಹ ಪ್ರತಿಯೊಂದು ಅಕ್ಷರಗಳನ್ನು ಅವರು ಸಾಧಕರು ಅನ್ನುವುದನ್ನ ಇಲ್ಲಿ ತೋರಿಸ್ತಾ ಇತ್ತು ಅವರಿಗೆ ಸಲ್ಲುತ್ತಿದ್ದವು ಎಲ್ಲ ಮಾತುಗಳು ಎಲ್ಲ ಅಕ್ಷರಗಳು ವಿಶ್ವೇಶ್ವರಯ್ಯನವರಗೆ ಸಲ್ಲುತ್ತಿದ್ದವು ಎಂಬ ಮಾತುಗಳನ್ನು ಇಲ್ಲಿ ಹೇಳಿದ್ದಾರೆ ಇವರು ಭಾರತದ ಆಧುನಿಕತೆಯ ಹರಿಕಾರರಾಗಿ ವಾಸ್ತವ ಚಿಂತನೆ ನಿಸ್ವಾರ್ಥ ನಡತೆ ಸುಸಂಗತ ವೈಜ್ಞಾನಿಕ ದೃಷ್ಟಿ ಯೋಜನೆ ಮತ್ತು ದಕ್ಷ ಆಡಳಿತ ತಳಹದಿಯ ಮೇಲೆ ಹೊಸ ರಾಷ್ಟ್ರ ನಿರ್ಮಿಸಲು ಮುಂದಾದವರು ಏನಂತ ಹೇಳಿದ್ರು ಇವರು ಇವರು ಅಂದ್ರೆ ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತದ ಆಧುನಿಕತೆ ಏನೆಲ್ಲ ಹಿಂದೆ ಇತ್ತು ಅದಲ್ಲದೆ ಹೊಸತನ ಆಧುನಿಕತೆಯಲ್ಲಿ ಹರಿಕಾರ ಹರಿಕಾರ ಅಂದ್ರೆ ಮುನ್ನಡೆಸುವಂತವನು ಆಧುನಿಕತೆಯ ಮುಖ್ಯ ಹರಿಕಾರರಾಗಿದ್ದಾರೆ ವಾಸ್ತವ ಚಿಂತನೆ ವಾಸ್ತವ ಅಂದ್ರೆ ಈಗ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಏನೆಲ್ಲ ಮಾರ್ಪಾಡನ್ನ ಮಾಡಬೇಕು ಅದರ ಬಗ್ಗೆ ಹೆಚ್ಚು ಚಿಂತನೆ ಮಾಡಿದವರಲ್ಲಿ ಇವರು ಮೊದಲನೆಯವರು ನಿಸ್ವಾರ್ಥ ನಡತೆ ಅವರಿಗೆ ಯಾವುದೇ ರೀತಿಯ ಸ್ವಾರ್ಥ ಇಲ್ಲ ನೀವು ವಿಶ್ವೇಶ್ವರ ಕಥೆಗಳನ್ನ ಓದಿದ್ರೆ ನಿಮ್ಗೆ ಅವರ ಬಗ್ಗೆ ಹೆಚ್ಚು ತಿಳಿದುಕೊಳ್ಬೋದು ಮಕ್ಕಳೇ ಅವರಿಗೆ ಯಾವುದೇ ಒಂದು ಸ್ವಾರ್ಥ ಇರಲಿಲ್ಲ ಇಡೀ ರಾಜ್ಯಕ್ಕೋಸ್ಕರ ಇಡೀ ದೇಶಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ರು ಸುಸಂಗತ ವೈಜ್ಞಾನಿಕ ಏನು ಸುಸಂಗತ ವೈಜ್ಞಾನಿಕ ಅಂದ್ರೆ ಯೋಗ್ಯವಾದ ವೈಜ್ಞಾನಿಕ ವಿಜ್ಞಾನಕ್ಕೆ ಸಂಬಂಧಿಸಿದ ಸೊ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ವಿಜ್ಞಾನವನ್ನ ಅಳವಡಿಸಿಕೊಂಡು ನಮ್ಮ ಇಡೀ ರಾಜ್ಯವನ್ನ ದೇಶವನ್ನ ಹೇಗೆ ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ದೃಷ್ಟಿ ಅದರ ಬಗ್ಗೆ ಅವರ ಅರಿವು ಬಹಳಷ್ಟು ಇತ್ತು ಮತ್ತು ದಕ್ಷ ಆಡಳಿತದ ತಲಹದಿಯ ಮೇಲೆ ಹೊಸ ರಾಷ್ಟ್ರ ನಿರ್ಮಿಸಲು ಮುಂದಾದರೂ ದಕ್ಷ ಆಡಳಿತ ಇರಬೇಕು ಆಡಳಿತ ನಡೆಸುವಂಥವರು ತುಂಬಾ ದಕ್ಷರಾಗಿದ್ರೆ ಆಡಳಿತ ಸುಸಂಗತವಾಗಿ ನಡೆಯುತ್ತದೆ ಅದನ್ನ ನಿರ್ಮಿಸಲು ಇವರು ಮುಂದಾದವರು ಅನ್ನುವ ಮಾತುಗಳನ್ನ ಇಲ್ಲಿ ಹೇಳಿದ್ದಾರೆ ವಿಶ್ವೇಶ್ವರಯ್ಯ ಅವರು ಶಕ ಸಾವಿರದ ಎಂಟುನೂರ ಅರವತ್ತು ಸೆಪ್ಟೆಂಬರ್ ಹದಿನೈದರಂದು ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಮ್ಮ ಅವರ ಎರಡನೆಯ ಮಗನಾಗಿ ಜನಿಸಿದರು ಇವರ ಪೂರ್ವಜರು ಮೂಲತಃ ಕರ್ನೂಲು ಜಿಲ್ಲೆ ಗಿಡ್ಡಲೂರು ತಾಲೂಕಿನ ಮೋಕ್ಷಗೊಂಡಂ ಅಗ್ರಹಾರಕ್ಕೆ ಸೇರಿದವರು ಇವರ ಪೂರ್ವಜರು ಅಂದ್ರೆ ಇವರ ಎಲ್ಲ ಹಿಂದಿನ ತಲೆಮಾರಿನವರು ಈ ಒಂದು ಮೋಕ್ಷಗೊಂಡಂ ಅಗ್ರಹಾರಕ್ಕೆ ಸರಿದವರಾಗಿದ್ದಾರೆ ಕಾರಣಾಂತರಗಳಿಂದ ಅನೇಕ ಕಾರಣಗಳಿಂದ ಕರ್ನಾಟಕಕ್ಕೆ ವಲಸೆ ಬಂದು ಚಿಕ್ಕಬಳ್ಳಾಪುರದ ಸಮೀಪದಲ್ಲಿರುವ ಮುದ್ದೇನಹಳ್ಳಿಯಲ್ಲಿ ಇವರು ಬಂದು ನೆಲೆಸಿದ್ರು ವಿಶ್ವೇಶ್ವರಯ್ಯ ಅವರ ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ನಡೆಯಿತು ಅವರ ಮೊದಲ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ಪಡೆದರು ಸೋದರ ಮಾವ ಹೆಚ್ ರಾಮಯ್ಯ ಅವರ ಮಾರ್ಗದರ್ಶನದಂತೆ ಇವರ ಸೋದರ ಮಾವ ಇದ್ರು ಅವರ ಹೆಸರು ರಾಮಯ್ಯ ಅವರು ಇವ್ರಿಗೆ ಬಹಳಷ್ಟು ಮಾರ್ಗದರ್ಶನ ಏನ್ ಮಾಡಬೇಕು ಮುಂದಕ್ಕೆ ಅನ್ನೋದ ದಾರಿಯನ್ನ ತೋರಿಸಿದ್ರು ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಸೆಂಟ್ರಲ್ ಕಾಲೇಜಿನಲ್ಲಿ ಎರಡು ವರ್ಷಗಳ ಇಂಟರ್ಮೀಡಿಯೆಟ್ ಮತ್ತು ಮೂರು ವರ್ಷಗಳ ಬಿ ಎ ಪದವಿಯ ಶಿಕ್ಷಣವನ್ನು ಇವರು ಮುಗಿಸಿದ್ರು ವ್ಯಾಸಂಗದಲ್ಲಿ ವ್ಯಾಸಂಗ ಅಂದ್ರೆ ವಿದ್ಯಾಭ್ಯಾಸದಲ್ಲಿ ಕ್ರಮನಿಷ್ಠರಾಗಿ ಬಹಳಷ್ಟು ಕ್ರಮಗಳನ್ನು ಅನುಸರಿಸಿ ಇವರು ಓದ್ತಾ ಇದ್ರು ಅವರು ಜೀವನದಲ್ಲಿ ಉನ್ನತವಾದುದನ್ನು ಸಾಧಿಸಬೇಕೆಂಬ ದೃಢ ನಿರ್ಧಾರವನ್ನು ಹೊಂದಿದ್ರು ಅವರು ಚಿಕ್ಕವರಾಗಿದ್ದಾಗಲೇ ಏನೋ ಒಂದು ಸಾಧ್ಯ ಮಾಡಬೇಕು ಜೀವನದಲ್ಲಿ ಅನ್ನುವಂತಹ ಒಂದು ದೃಢ ನಿಷ್ಠೆ ನಿರ್ಧಾರ ಸಂಕಲ್ಪವನ್ನ ಹೊಂದಿದ್ರು ಅದಕ್ಕೆ ತಕ್ಕನಾದ ಪ್ರತಿಭೆ ಮನೋಸ್ಥೈರ್ಯ ಅವರಲ್ಲಿತ್ತು ಇವರು ಬಹಳ ಪ್ರತಿಭಾವಂತ ಓದುದ್ರಲ್ಲಿ ಚೆನ್ನಾಗಿ ಓದ್ತಾ ಇದ್ರು ಮತ್ತೆ ಮನೋಸ್ಥೈರ್ಯ ಧೈರ್ಯ ಬಹಳ ಇತ್ತು ಅವರಲ್ಲಿ ಏನನ್ನಾದ್ರೂ ಸಾಧಿಸೇ ಸಾಧಿಸ್ತೀನಿ ಅನ್ನುವ ಧೈರ್ಯವನ್ನು ಅವರಲ್ಲಿ ಅವರು ಚಿಕ್ಕವರಾಗಿದ್ದಾಗಲೇ ಕಾಣಬಹುದಾಗಿತ್ತು ಅಂದಿನ ಮೈಸೂರು ದಿವಾನರಾಗಿದ್ದ ಸಿ ರಂಗಾಚಾರ್ಲೂರವರು ನೀಡಿದ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನು ಬಳಸಿಕೊಂಡು ಪೂನಾದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮೊ ಶಿಕ್ಷಣವನ್ನು ಪ್ರಥಮ ಸ್ಥಾನದಲ್ಲಿ ಪಡೆದು ಸೊ ಅಂದಿನ ದಿವಾನರಾಗಿದ್ದ ರಂಗಾಚಾಲುರವರು ಇವರಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿ ಇವರಿಗೆ ಓದಲು ಸಹಾಯ ಮಾಡಿದ್ರು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮೊ ಶಿಕ್ಷಣವನ್ನು ಪ್ರಥಮ ಸ್ಥಾನದಲ್ಲಿ ಮೊದಲನೇ ಸ್ಥಾನದಲ್ಲಿ ಅವರು ಏನ್ ಮಾಡಿದ್ರು ಪಡೆದು ಜೇಮ್ಸ್ ಬರ್ಕ್ಲಿ ಬಹುಮಾನಕ್ಕೂ ಪ್ರಾರ್ಥನಾದರು ಏನಾದ್ರು ಮೊದಲು ಸ್ಥಾನ ಗಳಿಸಿದ್ರೆ ಏನಾದ್ರು ಒಂದು ಬಹುಮಾನ ಇರುತ್ತಲ್ಲ ಅವಾಗ ಯಾರು ಮೊದಲು ಬರ್ತಾರೋ ಅವ್ರಿಗೆ ಜೇಮ್ಸ್ ಬರ್ಕ್ಲಿ ಅನ್ನುವಂತಹ ಒಂದು ಬಹುಮಾನವನ್ನು ಇತ್ತು ಅದನ್ನು ಕೂಡ ಇವರು ಓದಿನಲ್ಲಿ ಪಡೆದುಕೊಂಡ್ರು ವಿಶ್ವೇಶ್ವರಯ್ಯನವರು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಎಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ್ರು ಮೊದಲಿಗೆ ಇವರು ಮುಂಬಯಲ್ಲಿರುವಂತಹ ಒಂದು ಲೋಕೋಪಯೋಗಿ ಇಲಾಖೆ ಅನ್ನುವ ಒಂದು ಇಲಾಖೆಯಲ್ಲಿ ಮೊದಲು ಇವರು ಇಂಜಿನಿಯರ್ ಆಗಿ ಅಲ್ಲಿ ತಮ್ಮ ಕೆಲಸವನ್ನ ಪ್ರಾರಂಭಿಸಿದ್ರು ಖಾನ್ ದೇಶ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ ಹರಿಯುತ್ತಿದ್ದ ಪಂಜ್ರಾ ನದಿಯ ನೀರಾವರಿ ಕಾಲುವೆಗೆ ತೂಬು ಮೇಲ್ಗಾಲುವೆಯನ್ನು ನಿರ್ಮಿಸುವ ಕಾರ್ಯದಲ್ಲಿ ಯಶಸ್ಸು ಗಳಿಸಿ ಮೇಲಾಧಿಕಾರಿಗಳ ಮೆಚ್ಚುಗೆ ಕೂಡ ಪಾತ್ರರಾದರು ಖಾನ್ ಮತ್ತು ನಾಸಿಕ್ ಅನ್ನೋ ಜಿಲ್ಲೆಗಳಲ್ಲಿ ಒಂದು ಹರಿಯು ಪಂಜ್ರಾ ಅಂತ ಹೇಳಿ ಒಂದು ನದಿಯ ಹೆಸರು ನದಿ ಹರಿತಾ ಇತ್ತು ಅಲ್ಲಿ ಕಾಲುವೆ ಅಲ್ಲೊಂದು ಕಾಲುವೆ ಇತ್ತು ಅದಕ್ಕೊಂದು ಸೇತುವೆ ನಿರ್ಮಾಣ ಮಾಡಬೇಕಿತ್ತು ಅದಕ್ಕೆ ಮೇಲ್ಗಾಲುವೆ ಮೇಲ್ಗಾಲುವೆ ಅಂತಂದ್ರೆ ಒಂದು ಕಾಲುವೆಯನ್ನ ಕಟ್ಟಿ ಅಲ್ಲಿ ಆ ಒಂದು ಕಾರ್ಯದಲ್ಲಿ ಯಶಸ್ಸನ್ನ ಇವರು ಸಾಧಿಸಿದ್ರು ಅಲ್ಲಿನ ಬಹಳಷ್ಟು ಚೆನ್ನಾಗಿ ಅಲ್ಲಿ ಕೆಲಸವನ್ನ ಮಾಡಿದ್ರು ಮತ್ತೆ ಎಲ್ಲರೂ ಇವರ ಈ ಒಂದು ಸೇತುವೆಯನ್ನ ನೋಡಿ ಎಲ್ಲರೂ ಬಹಳ ಮೆಚ್ಚುಗೆಯನ್ನು ಕೂಡ ಇವರ ಕೆಲಸಕ್ಕೆ ವ್ಯಕ್ತಪಡಿಸಿದ್ರು ಮುಂಬೈ ಸರ್ಕಾರದ ಸೂಚನೆಯ ಮೇರೆಗೆ ಸಿಂಧ್ ಪ್ರಾಂತ್ಯದ ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆಯ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿದರು ಇದಲ್ಲದೆ ಮುಂಬೈ ಸರ್ಕಾರ ಇವರಿಗೊಂದು ಮತ್ತೊಂದು ಕೆಲಸವನ್ನ ವಹಿಸಿತು ಇವರ ಕೆಲಸ ಇವರ ಕಾರ್ಯವನ್ನು ನೋಡಿ ಮತ್ತೊಂದು ಜವಾಬ್ದಾರಿಯನ್ನ ಇವರಿಗೆ ಕೊಟ್ಟಿತು ಸಿಂಧ್ ಪ್ರಾಂತ್ಯದ ಒಂದು ಸುಕ್ಕೂರು ಅನ್ನೋ ಒಂದು ಪಟ್ಟಣ ಇದೆ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು ಕುಡಿಯುವ ನೀರಿನ ಪೂರೈಕೆಯ ಕಾರ್ಯವನ್ನು ಕೆಲಸವನ್ನು ಯಶಸ್ವಿಯಾಗಿ ಇವರು ಅಲ್ಲೂ ಕೂಡ ಯಶಸ್ವಿಯಾಗಿ ತಮ್ಮ ಕೆಲಸವನ್ನ ಮಾಡಿದ್ರು ಅಂದಿನ ಮುಂಬೈ ಪ್ರಾಂತ್ಯದ ಗವರ್ನರ್ ಆಗಿದ್ದ ಲಾರ್ಡ್ ಸಂಡ್ ಹಸ್ಟ್ ಅವರು ಇವರನ್ನು ಮುಕ್ತ ಕಂಠದಿಂದ ಹಾಡಿ ಹೊಗ್ಲಿದ್ರು ಆ ಮುಂಬೈಯಲ್ಲಿ ಗವರ್ನರ್ ಆಗಿದ್ದಂತಹ ಲಾರ್ಡ್ ಸಣ್ ಹಸ್ಟ್ ಅವರು ಏನ್ ಮಾಡಿದ್ರು ಇವರ ಸ್ವಯಂ ವಿಶ್ವೇಶ್ವರಯ್ಯ ಅವರ ಕೆಲಸವನ್ನು ನೋಡಿ ಮುಕ್ತ ಕಂಠ ಏನು ಮುಕ್ತ ಕಂಠ ಅಂತ ಹೇಳಿದ್ರೆ ತೆರೆದ ಮನಸ್ಸಿನಿಂದ ಸುಮ್ಮನೆ ಹೊಗಳಬೇಕಲ್ಲ ಅಂತ ಹೇಳಿ ಹೊಗಳಿಲ್ಲ ತುಂಬ ಮನಸ್ಸಿನಿಂದ ಏನ್ ಮಾಡಿದ್ರು ವಿಶ್ವೇಶ್ವರಯ್ಯನವರನ್ನ ಬಹಳಷ್ಟು ಹೊಗಳಿದ್ರು ಪೂನಾದ ಮುಥಾ ಕಾಲುವೆಗೆ ನೀರಿನ ನೆಲೆಯಾಗಿದ್ದ ಪೀಪ್ ಜಲಾಶಯಕ್ಕೆ ಸ್ವಯಂ ಚಾಲಿತ ಬಾಗಿಲುಗಳನ್ನು ಅಳವಡಿಸಿದರು ಪೂನಾದಲ್ಲಿ ಮುಥಾ ಅನ್ನುವ ಒಂದು ಕಾಲುವೆ ಇದೆ ಆ ಕಾಲುವೆಯ ನೀರಿಗೆ ಪೀಪ್ ಜಲಾಶಯವನ್ನ ಕಟ್ಟಿ ಆ ಜಲಾಶಯಕ್ಕೆ ಇದ್ದಂತಹ ಸ್ವಯಂ ಚಾಲಿತ ಬಾಗಿಲುಗಳು ನೀರ್ ಹರಿವಾಗ ಅದನ್ನ ಆ ಅನುಸರಿಸಿ ಬಾಗಿಲುಗಳು ತಂತಾನೆ ತೆರೆದುಕೊಳ್ಳುತ್ತವೆ ಅದು ಸ್ವಯಂಚಾಲಿತ ಬಾಗಿಲುಗಳು ಇರುವಂತಹ ಒಂದು ಸೇತುವೆಗಳನ್ನು ಒಂದು ಜಲಾಶಯಕ್ಕೆ ಒಂದು ಇದನ್ನ ಕಟ್ಟಿ ಅಳವಡಿಸಿದ್ರು ಸ್ವಯಂಚಾಲಿತ ಬಾಗಿಲುಗಳ ಅನ್ವೇಷಣೆ ವಿಶ್ವೇಶ್ವರಯ್ಯ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು ಈ ಸ್ವಯಂಚಾಲಿತ ಬಾಗಿಲುಗಳು ಇರುತ್ತಲ್ಲ ನೀರು ಹರಿಯುವಾಗ ಯಾರು ಅದನ್ನ ತೆರೆಯುವ ಅವಶ್ಯಕತೆ ಇಲ್ಲ ಅದು ತಂತಾನೇ ತೆರೆದುಕೊಳ್ಳುತ್ತದೆ ಈ ಒಂದು ಅನ್ವೇಷಣೆ ಈ ಒಂದು ಹೊಸ ಹುಡುಕಾಟ ಅವರ ವಿಶ್ವೇಶ್ವರವರ ಸಾಧನೆ ಏನೆಲ್ಲ ಸಾಧನೆ ಮಾಡಿದ್ದಾರೆ ಆ ಒಂದು ಕಿರೀಟ ಇದೆಯಲ್ಲ ಅದಕ್ಕೆ ಮತ್ತೊಂದು ಗರಿಯನ್ನ ಸೇರಿಸಿತು ಸೊ ಎಲ್ಲರೂ ಇದೊಂದು ಹೊಸ ವಿಶ್ವೇಶ್ವರ್ಯವರು ಮಾಡಿದಂತಹ ಹೊಸ ಸಾಧನೆ ಅಲ್ಲಿಯವರೆಗೂ ಯಾರೂ ಇಂತಹ ಸಾಧನೆಯನ್ನು ಮಾಡಿರಲಿಲ್ಲ ಇದನ್ನೇ ಮುಂದೆ ಗ್ವಾಲಿಯರ್ನ ತಿಗ್ರಾ ಜಲಾಶಯಕ್ಕೂ ಮೈಸೂರಿನ ಕೃಷ್ಣರಾಜಸಾಗರ ಈಗಿನ ಮಂಡ್ಯ ಜಿಲ್ಲೆಯ ಜಲಾಶಯಕ್ಕೂ ಅಳವಡಿಸಲಾಯಿತು ಅಲ್ಲಿ ಮಾಡಿದಂತಹ ಈ ಸ್ವಯಂ ಚಾಲಿತ ಬಾಗಿಲುಗಳ ತಂತ್ರಜ್ಞಾನವನ್ನು ಅವ್ರೇನ್ ಮಾಡಿದ್ರು ಗ್ವಾಲಿಯರ್ನಲ್ಲಿರುವ ತಿಗ್ರಾ ಜಲಾಶಯಕ್ಕೆ ಮತ್ತು ಈಗಿನ ನಮ್ಮ ಮೈಸೂರು ಹತ್ರ ಇರುವಂತಹ ಮಂಡ್ಯದ ಹತ್ರ ಇರುವಂತಹ ಕೃಷ್ಣರಾಜ ಸಾಗರ ಜಲಾಶಯಕ್ಕೂ ಕೂಡ ಅದೇ ಸ್ವಯಂಚಾಲಿತ ಬಾಗಿಲುಗಳಿರುವಂತಹ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿದ್ರು ಮಕ್ಕಳೆ ವಿಶ್ವೇಶ್ವರಯ್ಯನವರ ಬಗ್ಗೆ ಕಲಿತ ಈ ಭಾಗದ ಕೆಲವು ಪ್ರಶ್ನೆ ಉತ್ತರಗಳನ್ನು ಕಲಿಯೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳ ಉತ್ತರಗಳನ್ನು ಬರೆಯಿರಿ ಪ್ರಶ್ನೆ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಗ್ರಾಮ ನೈರ್ಮಲೀಕರಣ ವೈದ್ಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಮತ್ತು ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೆಯಿರಿ ಪ್ರಶ್ನೆ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಗಿನ ದಿವಾನರಾಗಿದ್ದ ಕಿ ಶೈಷಾದ್ರಿ ಅಯ್ಯರ್ ರವರ ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣ ಬದ್ಧರಾದರು ಅರಸರು ಜನತೆ ಆಡಳಿತದಲ್ಲಿ ನೇರವಾಗಿ ಪಾಲ್ಗೊಳ್ಳುವಂತೆ ಮಾಡಿದರು ಇದಕ್ಕಾಗಿ ಪ್ರಜಾಪ್ರತಿನಿಧಿ ಸಭೆ ವರ್ಷದಲ್ಲಿ ಎರಡು ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿದರು ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವನ್ನು ಮಾಡಿಕೊಟ್ಟರು ಗ್ರಾಮ ಪಂಚಾಯಿತಿಗಳನ್ನು ಪ್ರಾರಂಭಿಸಿದರು ನಗರ ನೈರ್ಮಲ್ಯೀಕರಣ ವೈದ್ಯಕೀಯ ಸೇವೆ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯಗಳನ್ನು ಸ್ವಯಂ ಆಡಳಿತ ಕ್ಷೇತ್ರಗಳೆಂದು ಘೋಷಿಸಿದರು ಹಲವಾರು ರೈಲು ಮಾರ್ಗಗಳನ್ನು ಕೂಡ ಸ್ಥಾಪಿಸಿದರು ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರಗಳನ್ನು ಬಲವರ್ಧನೆಗೊಳಿಸಿದರು ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಹೆಚ್ಚು ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗಲು ಆಯವ್ಯಯಕ್ಕೆ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡರು